फ्रेंड्स निम्म नेच्चिन गवर्नमेंट जॉब चैनल गे स्वागत। इंदिन ई विडियोदल्लि नावु सुवर्ण आरोग्य सुरक्षा ट्रस्ट अंद्रे गवर्नमेंट ऑफ कर्नाटक दल्लि बरतक्कंत हेल्थ एंड फैमिली वेलफेयर डिपार्टमेंट अल्लि ओंदु ನೇಮಕಾತಿಯ ಅಧಿಸೂಚನೆಯನ್ನು ನೀಡಿದ್ದಾರೆ। ಈ ಅಧಿಸೂಚನೆಯ ಡೀಟೇಲ್ ಅನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇವೆ ಸ್ನೇಹಿತರೆ। ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ। कर्नाटक सरकार सुवर्ण आरोग्य सुरक्षा ट्रस्ट अंद्रे आरोग्य मत्तु कुटुंब कल्याण इलाखेयल्लि ओंदु अधिसूचने बंदंत दिनांक 6-6-2020 इरुत्ते स्नेहितरे। इल्लि गुत्तिगे आधारद मेले ನೇಮಕಾತಿಯನ್ನು ತುಂಬಿಕೊಂತಾ ಇದ್ದಾರೆ। ಇಲ್ಲಿ ಕರೆದಿರುವಂತ 1ನೇ ಹುದ್ದೆ ಸಹಾಯಕ ಪ್ರಾದೇಶಿಕ ಸಮಾಲೋಚಕರು ಹುದ್ದೆಗಳು 5 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ। ಖಾಲಿ ಇರತಕ್ಕಂತ ಜಿಲ್ಲೆಗಳು ಯಾವವು ಅಂದ್ರೆ ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಬಳ್ಳಾರಿ, ವಿಜಯಪುರ ಮತ್ತೆ ದಾವಣಗೆರೆಯಲ್ಲಿ ಇಲ್ಲಿ ಖಾಲಿ ಇದ್ದಾವೆ। ಇನ್ನು ವಿದ್ಯಾರ್ಥಿ ಮತ್ತೆ ಅನುಭವ ಬಂದ್ಬಿಟ್ಟು MBBS ಅಥವಾ BDS ನ ಕಂಪ್ಲೀಟ್ ಮಾಡಬೇಕು। ಜೊತೆಗೆ 5 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ। MBBS ಮಾಡಿದಂತ ಅಭ್ಯರ್ಥಿಗಳಿಗೆ 50,000 ಪ್ರತಿ ತಿಂಗಳು ವೇತನವನ್ನ ನೀಡಲಾಗುತ್ತೆ। BDS ಮಾಡಿದಂತ ಅಭ್ಯರ್ಥಿಗಳಿಗೆ 45,000 ವೇತನವನ್ನ ನೀಡಲಾಗುತ್ತೆ। ಎರಡನೇ ಹುದ್ದೆ ಜಿಲ್ಲಾ ಸಂಯೋಜಕರು ಇಲ್ಲಿ 8 ಹುದ್ದೆಯನ್ನು ತುಂಬಿಕೊಂತಾ ಇದ್ದಾರೆ। ಖಾಲಿ ಇರತಕ್ಕಂತ ಜಿಲ್ಲೆಗಳು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ, ಕೊಡಗು, ಯಾದಗಿರಿ, ವಿಜಯಪುರ, ಕಲಬುರಗಿ, ರಾಯಚೂರು, ಬೆಳಗಾವಿ ಮತ್ತೆ ಹಾವೇರಿ। ವಿದ್ಯಾರ್ಥಿ MBBS ಅಥವಾ BDS ಅಥವಾ MPH ಹೊಂದಿದ ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷದ ಸೇವಾ ಅನುಭವವನ್ನು ಕೇಳಲಾಗಿದೆ। ವೇತನ ಶ್ರೇಣಿ MBBS ವಿದ್ಯಾರ್ಥಿ ಹೊಂದಿದಂತ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 50,000, BDS ಅಥವಾ MPH ವಿದ್ಯಾರ್ಥಿಗಳಿಗೆ 45,000 ಪ್ರತಿ ತಿಂಗಳು ವೇತನ ನೀಡಲಾಗುವುದು। ಅರ್ಜಿಯೊಂದಿಗೆ ನೀಡಬೇಕಾದಂತಹ ಒಂದು ದಾಖಲಾತಿಗಳು ಅಭ್ಯರ್ಥಿಯ ಸ್ವಯಂ ವಿವರ ಅಂದ್ರೆ ರೆಸ್ಯೂಮ್, ಆಮೇಲೆ SSLC ಪ್ರಮಾಣ ಪತ್ರ, ಜೊತೆಗೆ ಇತರೆ ಯಾವುದೇ ಪ್ರಮಾಣ ಪತ್ರಗಳು ಹಾಗೂ ಮೀಸಲಾತಿ ಪ್ರಮಾಣ ಪತ್ರಗಳು ಇದ್ದಲ್ಲಿ ಅದನ್ನ ಸ್ವಯಂ ದೃಢೀಕರಣ ಮಾಡ್ಕೊಂಡ್ಬಿಟ್ಟು ತೆಗೆದುಕೊಂಡು ಬರಬೇಕು। ಅನುಭವ ಪ್ರಮಾಣ ಪತ್ರ ಸಂಬಂಧಿಸಿದಂತೆ ಸಂಸ್ಥೆಯಿಂದ ಪಡೆದ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗಿರಬೇಕು। ಅಭ್ಯರ್ಥಿಯು ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿ ಯಾವುದಾದರೂ ಗುರುತಿನ ಪುರಾವೆಯನ್ನು ಸಲ್ಲಿಸತಕ್ಕದ್ದು ಇದು ಅರ್ಜಿಯೊಂದಿಗೆ ನೀಡಬೇಕಾದಂತಹ ದಾಖಲಾತಿಗಳು। ಇನ್ನು ನೇಮಕಾತಿ ಯಾವ ರೀತಿಯಾಗಿದೆ ಅಂತಂದ್ರೆ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತೆ। ಸಂದರ್ಶನವನ್ನ Zoom ಆಪ್ ಮೂಲಕ ನಡೆಸಲಾಗುತ್ತೆ, ಅಂದ್ರೆ ಆನ್ಲೈನ್ ಸಂದರ್ಶನವನ್ನ ಅವರು ನಡೆಸ್ತಾ ಇದ್ದಾರೆ। ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವಿದ್ಯಾರ್ಥಿ ಮತ್ತು ಅನುಭವ ಇಲ್ಲದ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗಿರುವುದಿಲ್ಲ। ಸುಳ್ಳು ಅಥವಾ ತಪ್ಪು ಮಾಹಿತಿ ನೀಡಿದಂತಹ ಒಂದು ಅಭ್ಯರ್ಥಿಗಳ ಅರ್ಜಿಯನ್ನ ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ। ಆಸಕ್ತ ಅರ್ಹ ಅಭ್ಯರ್ಥಿಗಳು ಟ್ರಸ್ಟ್ ನ ವೆಬ್ಸೈಟ್ ನಲ್ಲಿ ನೀಡಿರತಕ್ಕಂತಹ ಅರ್ಜಿಯನ್ನ ಪಡೆದುಕೊಂಡ್ಬಿಟ್ಟು ಅದನ್ನೇ ಸಂಪೂರ್ಣವಾಗಿ ಭರ್ತಿ ಮಾಡಿ ಅಗತ್ಯವಿರುವಂತಹ ದಾಖಲಾತಿಗಳೊಂದಿಗೆ ನೀವು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ TTMC A ಬ್ಲಾಕ್ 4ನೇ ಮಹಡಿ ಶಾಂತಿನಗರ KH ರೋಡ್ ಬೆಂಗಳೂರು 560027 ಇವರಿಗೆ ಸ್ಪೀಡ್ ಪೋಸ್ಟ್ ಮಾಡಬಹುದು ಅಥವಾ ರಜಿಸ್ಟರ್ ಪೋಸ್ಟ್ ಮಾಡಬಹುದು ಅಥವಾ ಕೊರಿಯರ್ ಕೂಡ ನೀವು ಮಾಡಬಹುದು, ಇಲ್ಲ ಅಂದ್ರೆ ನೀವು ಇಮೇಲ್ ಕೂಡ ಮಾಡಬಹುದು। ಇದು ಇಮೇಲ್ ID ಇರುತ್ತೆ ಸ್ನೇಹಿತರೆ। ಈ ಇಮೇಲ್ IDಗೆ ನೀವು ಮೇಲ್ ಕೂಡ ಮಾಡಬಹುದು। ಆದರೆ ನಿಮ್ಮ ದಾಖಲಾತಿಗಳು ದಿನಾಂಕ 22/6/2020 ದಿನ ಸಂಜೆ 5 ಒಳಗಾಗಿ ತಲುಪುವಂತೆ ನೀವು ಕಳಿಸಬೇಕಾಗುತ್ತೆ ಸ್ನೇಹಿತರೆ। ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ನೀವು ಭರಿಸಿ ನೀವು ಅರ್ಹರಾಗಿದ್ದಲ್ಲಿ। ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ಅದನ್ನ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕೋದಾದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ಭರಿಸಿ। ಥ್ಯಾಂಕ್ ಯು।